ಸೋದ್ರ ಬದ್ಲಿ ಇಂಥವ್ ತಿನ್ನೋದು ಚಲೋ ರೀ. ಮ್ಯಾರೇಜ್ ನ್ಯಾಂಡ್ ಹುಡುಗಿ ಕಡೆ ಕೊಡ್ತಾರಲ್ಲ ಸುರಿಗೆ ಸಾಮಾನು ಅಂತೇಳಿ, ಸೊ ಪ್ರತಿ ಹುಡುಗಿ ಸ್ಯಾಂಡ್ ತ್ರೀ ಲ್ಯಾಕ್ಸ್ ಯಾವುದು ಮಿಕ್ಸಿಂಗ್ ರೀ 95,000 ರೀ. ಹಾಂ ಅಪ್ರಿಸಿಯೇಷನ್ ಸರ್ಟಿಫಿಕೇಟು ಸಿಕ್ಕದ್ರಿ. ಆ್ಯಕ್ಚುಲಿ ಕಾಫಿ ವಿತ್ ವಿಜಯಪುರ್ ವುಮೆನ್ ಅಂಟರ್ಪ್ರನರ್ ಅಂತೇಳಿ. ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದ್ರೆ ಇವ್ರು ಪಾಪಡ್ ಕರೆದು ಕೊಡ್ತಾರೆ ರೀ. ಹಾಯ್ ನನ್ನ ಮುದ್ದು ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬರೀ ಇವತ್ತಿನ ವ್ಲಾಗ್ ಒಂದು ಡಿಫ್ರೆಂಟ್ ವ್ಲಾಗ್ ಅದ, ಸೊ ಒಂದು ಇನ್ಫಾರ್ಮೇಶನ್ ಕೊಡಕತ್ತೀನ್ರಿ. ಒಂದು ಬಿಸ್ನೆಸ್ ಅದ, ಹೊಸ ಐಡಿಯಾ ಅನ್ಕೊಳ್ಳೋಣ್ರಿ. ವಿಡಿಯೋನ ಪೂರ್ತಿ ನೋಡ್ರಿ ಸ್ನೇಹಿತರೆ, ಸೊ ಅರ್ಥ ಆಗುತ್ತೆ ನಿಮಗೂ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ, ಸೊ ಅವ್ರಿಗೆ ಗೊತ್ತಾಗಲಿ ಎಸ್ಪೆಷಲಿ ಈ ವ್ಲಾಗ್ ಬಗ್ಗೆ. ಬರೀ ಪಟ ಪಟ ವಿಡಿಯೋ ಶುರು ಮಾಡೋಣ. ಮೊಬೈಲ್ ಚೆನ್ನಾಗಿ, ಬಟ್ ಇನ್ನೊಂದು ಕಂಡೀಷನ್ ರೀ ಅವ್ರದ್ದು, ಊಟ ಮಾಡಾಕ ಮೊಬೈಲ್ ಕೊಡ್ಬೇಕತ್ತ ಅವ್ರಿಗೆ, ಅಂದ್ರೆ ಊಟ ಮಾಡ್ತಾರತ್ತಿಲ್ಲ, ಊಟ ಮಾಡಲತ್ತ ಅವ್ರು ನಾಷ್ಟ ಚುಮುರಿ ಸೋಸ್ಲ. ಮಮ್ಮಿ ಫೇವ್ರೇಟ್ ಚುಮುರಿ ಸೋಸ್ಲ, ಸುಮ್ಮ ಅಂದ ಮಮ್ಮಿ ಫೇವ್ರೇಟ್ ಅಲ್ಲ ಅದು. ಮಮ್ಮಿ ಫೇವ್ರೇಟ್ ಏನದ ಅನ್ಸುದು, ಸುಮ್ಮ ಅಕ್ಕಿ ಕಾಣಿಸಿದ್ರಿ ಮಮ್ಮಿ ಫೇವ್ರೇಟ್ ಅಂತ. ಏ ಮಮ್ಮಿ ನಿನ್ಗೆ ಯಾವ್ದು ಇಷ್ಟ ನಾಷ್ಟ? ಯಾವುದೇ ಇಷ್ಟ ಇಲ್ಲ, ಮತ್ತೆಲ್ಲ ತಿಂತೀಯಲ್ಲ ಕರ್ಬೂಜ್ ತಂದಿನಿ. ಸೊ ಸೀಸನಲ್ ಫ್ರೂಟ್ಸ್ ಸಮರ್ನ ಕರ್ಬೂಜ ಕಲ್ಲಂಗಡಿ ಮಾವಿನ ತಿನ್ಕೋತಿರ್ಬೇಕು, ಸೊ ದಟ್ ಬ್ಯಾಲೆನ್ಸ್ ಇರ್ತದೆ ಮಾವಿನ. ಲಕ್ಷ್ಮೀ ಮೇಡಮ್ ಇವತ್ತ ಸಂಜೆ ಮುಂದೆ ಗೋಬಿ 65 ಮಾಡಾಕತ್ತಾಳ, ಸೊ ಫುಲ್ ಕ್ಲೀನ್ ಮಾಡಾಕತ್ತಾಳ ಗೋಬಿನ. ಬರಿ ಸ್ನೇಹಿತರೆ, ಗಿಡಗಳಿಗೆ ನೀರು ಹಾಕೋಣ. ಆಕ್ಚುಲಿ ಬ್ಯಾಸ್ಗೆ ಅದ, ಸೊ ಸಿಕ್ಕಾಬಟ್ಟಿ ಎಷ್ಟು ನೀರು ಹಾಕಿದ್ರು ಗಿಡಕ್ಕೆ ಸಾಲಾಗಿಲ್ಲ. ಇದು ನೋಡ್ರಿ ಎಷ್ಟು ಮಸ್ತ್ ಅದ, ಮಸ್ತ್ ಆಗಿದೆ. ಫ್ಲವರ್ ಯಾವ ಗಿಡ ಅಂತ ಗೊತ್ತಿಲ್ಲ, ಆಕ್ಚುಲಿ ಅದು ಮಮ್ಮಿ ಹಚ್ಚಾರ್ರಿ. ಸೊ ಫ್ಲವರ್ ಮಾತ್ರ ಭಾರಿ ಆಗ್ಯದ್ರಿ, ಎಷ್ಟೋ ದಿವ್ಸಕ್ಕೆ ಒಂದು ಆಗ್ತದೆ. ಆಕ್ಚುಲಿ 2 ವರ್ಷ ಆಯ್ತಾ ಫ್ಲವರ್ ನೋಡಿದಿಲ್ಲ, ಇವತ್ತು ನೋಡತ್ತೀನಿ ಎಷ್ಟೋ ವರ್ಷಕ್ಕೊಮ್ಮೆ ಆಗ್ತೈತಿ ಇಲ್ಲಿ ಫ್ಲವರ್. ಇದು ಆ್ಯಕ್ಚುಲಿ ಹಸಿ ವಟಾಣಿ ಗಿಡ ನೋಡ್ರಿ. ಆ್ಯಕ್ಚುಲಿ ವಟಾಣಿ ತಂದಿದ್ದಾರೆ ಈಗೊಮ್ಮೆ, ತಿಂದಗಳು ಚಂದ ಅನಿಸ್ತದೆ, ಸೊ ಹಚ್ಚ ಬಿಡೋಣ ಗಿಡ ಅಂತೇಳಿ ಹಚ್ಚಿಬಿಟ್ಟಿನಿ. ಎಷ್ಟು ಮಸ್ತಾಗಿದೆ, ಹೂವನು ಬಿಟ್ಟೈತೆ ನೋಡ್ರಿ ಆಲ್ರೆಡಿ. ಆ್ಯಕ್ಚುಲಿ ನನಗೆ ಗಿಡಗಳು ಹಚ್ಚೋದು ಅಂದರೆ ಭಾಳ ಇಷ್ಟ ರೀ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಗಿಡ ಹಚ್ಚಬೇಕು, ಎಲ್ಲ ಟೈಪ್ ಕಾಯಿಪಲ್ಲೆ ಬೆಳಿಬೇಕು ಮನೆಯಾಗೆ ಅಂತೇಳಿ ಭಾಳ ಇಷ್ಟ ರೀ. ಎಸ್ಪೆಷಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಬೆಳಿಬೇಕಂತ ಭಾಳ ಇಷ್ಟ. ಹಂಗೆ ಇದು ಚಿಕ್ಕ ಗಿಡ ರೀ, ಇದನ್ನು ಮನೆಯಾಗೆ ಹಚ್ಚಿವ್ರಿ ಬೀಜ ತೊಗೊಂಡು. ಆಮೇಲೆ ಇದೊಂದು ಸೇವಂತಿಗೆ ಗಿಡ ಆಗಿದ್ರಿ, ಸೇವಂತಿಗೆನೂ ಆಗ್ತಿರ್ತಾರೆ ಒಳಗೊಮ್ಮೆ 7-8 ಒಮ್ಮೆ. ಇನ್ನೊಂದು ಇವತ್ತು ಸ್ಪೆಷಲ್ ಗಿಡ ತೋರಿಸ್ತೀನಿ ಬರ್ರಿ. ಇದು ನೋಡ್ರಿ ಸ್ಪೆಷಲ್ ಗಿಡ, ಇದು ಮನೆಯಾಗೆ ಹಚ್ಚಿದ ಮಾವಿನಕಾಯಿ ಗಿಡ ರೀ. ಎಷ್ಟು ಮಸ್ತ್ ಚಿಕ್ತೈತೆ ನೋಡ್ರಿ. ಆ್ಯಕ್ಚುಲಿ ಈಗೊಮ್ಮೆ ಮನೆಯಾಗೆ ಮಾವಿನಕಾಯಿ ತಂದಿದ್ದಾರೆ, ಸ್ವೀಟ್ ಮಸ್ತ್ ಅಂದ್ರೆ ಮಸ್ತ್ ಇದು ಮಾವಿನಕಾಯಿ ರೀ. ಸೊ ಹಚ್ಚಿ ಬಿಡೋಣ ಅಂತೇಳಿ ಗೊಪ್ಪ ತೊಗೊಂಡು ಹಚ್ಕೇಶನ್ ಮನೆ ಬೆಳೆಸಿನ್ರಿ. ಎಷ್ಟು ಮಸ್ತ್ ಬೆಳೆದದ್ ನೋಡ್ರಿ, ಎಷ್ಟು ದೂರದ ಬಿಟ್ಟದ್ ನೋಡ್ರಿ, ಸನಿ ಸನಿ 7-8 ಫೂಟ್ ಬೆಳೆದ್ರಿ. ನಡ್ರಿ ಸ್ನೇಹಿತರೆ, ಈಗ ಹೋಗೋಣ ಅಂತ ಶಾವಂಗಿ ತರ ಕೊಂಡೇವೆ ಆ್ಯಕ್ಚುಲಿ ನಾನು ಮಮ್ಮಿ ಅದು. ಸೊ ಅಲ್ಲಿದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆಲ್ರೆಡಿ ಸಂಜೆಲಾಗ ಬಂದಿತ್ತ, ಹೊಂಟೇವಿ ಮಮ್ಮಿ ನಾನು ವೈನಿ ಅದು. ನಾವೀಗ ಬಂದಿದ್ದು ಸಂಸ್ಕೃತಿ ಕಾಲೋನಿ, ಅಲ್ಲಿ ಸಂಸ್ಕೃತಿ ಕಾಲೋನಿಗೆ ಬರ್ತೈತ್ರಿ. ಅಲ್ಲಿ ಹಾದಾಗ ಈ ಸದ ಸಿದ್ದೇಶ್ವರ ಆಶ್ರಮ ಸಿಕ್ತ್ರಿ. ಇದ ನೋಡ್ರಿ ಸಿದ್ದೇಶ್ವರ ಆಶ್ರಮ, ಸಿದ್ದೇಶ್ವರ ಸ್ವಾಮಿಗಳು ಇಲ್ಲೇ ಇರ್ತಿದ್ರು. ಇದ ನೋಡ್ರಿ ಶಾಪ್ ಶೈಲಶ್ರೀ ಪಾಟೀಲ್ ಗೃಹ ಉದ್ಯೋಗ ಅಂತೇಳಿ, ಇಲ್ಲಿ ಸಿಕ್ಕಾಬಿಟ್ಟು ಐಟಮ್ಸ್ ಮಾಡ್ತಿರ್ತಾರೆ ರೀ ಇವರು. ತೋರಿಸ್ತೀನಿ ಬರ್ರಿ. ಇಲ್ಲಿಂದ ತಂತಿದ್ದು ಜಾಳಿಗೆ ಹಾಕ್ಯಾರಲ್ರಿ, ಇಲ್ಲೇ ಅವರು ಆ್ಯಕ್ಚುಲಿ ಒಣಕ್ಕೆ ಹಾಕ್ತಿರ್ತಾರಂತ ಶಾವಿಗೆ ಅದು. ಸೊ ಈ ಟೈಪ್ ಅದ ನೋಡ್ರಿ ಇದು ಶಾಪ್. ಇಲ್ಲೇ ಹಪ್ಪಳ ಶಾವಂಗಿ ಸ್ಯಾಂಡಿ ಎಲ್ಲ ರೆಡಿ ಮಾಡ್ತಾರೆ. ಇಲ್ಲಿ ಕಂಟಿನ್ಯೂಸ್ 4-5 ಜನ ಕೆಲಸ ಮಾಡ್ತಾರೆ. ಈ ಟೈಪ್ ಎಲ್ಲ ಪ್ಯಾಕಿಂಗ್ ಮಾಡಿ ಇಟ್ಟಿರ್ತಾರೆ. ಸೊ ಕಸ್ಟಮರ್ ಬಂದಿಂದ ಸಡನ್ ಆಗಿ ಕೊಡ್ಬೇಕಂತ ಹೇಳಿ ಗೋಧಿ ಶಾವಂಗಿ ರವಾ ಶಾವಂಗಿ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿನೂ ಮಾಡ್ತಾರೆ. ಈ ತರ ಇಲ್ಲೇ ಹೆಣ್ಮಕ್ಳು ಇರ್ತಾರೆ ರೀ, ಅವರು ಎಲ್ಲರೂ ಜಾಣಿಗೆ ಹಾಕಿ ಎಲ್ಲ ಹಿಟ್ಟು ಇದನ್ನು ಮಾಡಿ ಇಲ್ಲೇ ರೆಡಿ ಮಾಡ್ತಾರೆ. ಆ್ಯಕ್ಚುಲಿ ನೀವು ಹಿಟ್ಟು ತಂದು ಕೊಟ್ಟರು ಅದರಲ್ಲೇನು ಮಾಡ್ತಾರೆ, ಬಟ್ ರೇಟ್ ಕಡಿಮೆ ಹಿಡಿತಾರೆ. ನೀವು ಹಿಟ್ಟು ಕೊಡಲಿಲ್ಲ ಅಂತಂದ್ರೂ ಅವರೇ ಕೊಡ್ತಾರೆ ಅಂತ, ಸೊ ಅದರ ರೇಟ್ ಬೇರೆ ಇರ್ತೈತಿ. ನಾವು ಫೈನಲ್ ಆಗಿ 14 ಕೆಜಿ ಶಾವಂಗಿ ತೊಗೊಂಡೇವ್ರಿ. ನಾವು 14 ಕೆಜಿ, ವೈನೀರ್ 14 ಕೆಜಿ. ಆ್ಯಕ್ಚುಲಿ ಮಮ್ಮಿ ಬೇಣ್ಕೊಂಟಾರಲ್ಲ, ಸೊ ಅವರು ತೊಗೊಂಡು ಹೋಗ್ತಾರೆ ಅಲ್ಲಿ ಸಚಿನ್ ಅವ್ರಿಗೆ. ಸೊ ಟೋಟಲ್ ಆಗಿ 28 ಕೆಜಿ ಶಾವಿಗೆ ತೊಗೊಂಡೇವಿ. ಇದ ನೋಡ್ರಿ ಹಿಟ್ಟು ಕಲಸು ಮಷೀನ್. ಆ್ಯಕ್ಚುಲಿ ಶಾವಿಗೆ ಹಿಟ್ಟು ಇಲ್ಲೇ ಕಲಿಸ್ತಿರ್ತಾರೆ, ನೀರು ಹಿಟ್ಟು ಎರಡೂ ಮಿಕ್ಸ್ ಮಾಡ್ತಾರೆ ಇಲ್ಲಿ. ಇದ್ರ ಬಗ್ಗೆ ಹೇಳ್ತೀನಿ ಮುಂದೆ ಎಷ್ಟು ರೇಟ್ ಬೀಳ್ತದೆ, ಎಷ್ಟು ಬಿಸ್ನೆಸ್ಸಿಗೆ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗ್ತದೆ ಅಂತೇಳಿ. ಸೊ ಓವರ್ ಆಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಈ ಬಿಸ್ನೆಸ್ಸಿಗೆ ಹೆಂಗೆ ಏನೇನು ಎಲ್ಲೆಲ್ಲಿ ಸಿಗ್ತಾವೆ ಅಂತೇಳಿ. ಇವ ಹೆಲ್ದಿ ನೂಡಲ್ಸ್ ನೋಡ್ರಿ, ಆ್ಯಕ್ಚುಲಿ ಗೋಧಿ ಹಿಟ್ಟಿಲ್ಲ ಮಾಡ್ತಾರಂತ ಇವ್ರು. ಸೊ ರವಾ ಗೋಧಿ ಹಿಟ್ಟು ಹಾಕಿ ನಾನು ಮಾಡ್ತಾರಂತ, ಬಟ್ ನಾ ತಿಂದು ನೋಡಿನ್ರಿ ಮನೆಗೆ ತಂದು. ಸೊ ಅಲ್ಟಿಮೇಟ್ ಮಸ್ತ್ ಅಂದ್ರೆ ಮಸ್ತ್ ಇದ್ರು, ಮತ್ತು ಹೆಲ್ತಿಗೆ ಚಲೋ ಇದೆ ಆ್ಯಕ್ಚುಲಿ. ಸೊ ಅನ್ನೆಸೆಸರಿ ಪ್ರಿಸರ್ವೇಟಿವ್ಸ್ ಅದು ಇದು ಹಾಕಿರಂಗಿಲ್ಲರಿ ಇದ್ರಾಗ. ಸೊ ಹುಡುಗರಿಗೂ ಇದೇ ಚಲೋ ರೀ ಆ್ಯಕ್ಚುಲಿ. ಅವೆಲ್ಲ ಕೆಮಿಕಲ್ಸ್ ಹಾಕಿದ್ದ ನೂಡಲ್ಸ್ ಸಿಗ್ತಾವ್ರಿ ಹೊರಗಡೆ, ನೂಡಲ್ಸ್ ಮ್ಯಾಗಿ ನೂಡಲ್ಸ್ ಅಂತೇಳಿ. ಸೊ ಅದ್ರ ಬದಲು ಇಂಥವ್ ತಿನ್ನೋದು ಚಲೋ ರೀ.
ಇದು ನೋಡ್ರಿ ಪೂರಾ ಯೂನಿಟ್ ಮ್ಯಾರೇಜಿಗೆ ಸಂಬಂಧಪಟ್ಟಿದ್ದದ. ಮ್ಯಾರೇಜ್ನ ಏನು ಹುಡುಗಿ ಕಡೆ ಕೊಡ್ತಾರಲ್ಲ ಸುರಿಗೆ ಸಾಮಾನು ಅಂತೇಳಿ, ಸೊ ಪ್ರತಿಯೊಂದು ಐಟಮ್ಸು ಇಲ್ಲಿ ಸಿಗ್ತಾವೆ. ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡತ್ತಾರೆ ಇಲ್ಲಿ. ಸೊ ಇಲ್ಲಿದ್ದವರು ಪ್ರತಿಯೊಬ್ಬರು ಕಸ್ಟಮರ್ಸೇ ನೋಡ್ರಿ. ಸೊ ನೋಡೋಣ ಬಾರಿ ಒಳಗೆ ಹೋಗಿ ತೋರಿಸ್ತೀನಿ. ಅವ್ರ ಆಂಟಿ ಹಂಗೆ ಇಲ್ಲಿ ಹಪ್ಪಳನೂ ಕೊಡ್ತಾರೆ ಇಲ್ಲಿ ಮನೆಗೆ ಇಟ್ಟಿರ್ತಾರೆ. ಆ್ಯಕ್ಚುಲಿ ಅವ್ರು ಮಾಡುವಂತಹ ಗೃಹ ಉದ್ಯೋಗ ಏನದಲ್ರಿ, ಶೈಲಶ್ರೀ ಪಾಟೀಲ್ ಗೃಹ ಉದ್ಯೋಗ ಅಂತೇಳಿ ಅಪ್ರಿಸಿಯೇಷನ್ ಸರ್ಟಿಫಿಕೇಟು ಸಿಕ್ಕದ್ರಿ. ಆ್ಯಕ್ಚುಲಿ ಕಾಫಿ ವಿತ್ ವಿಜಯಪುರ್ ವುಮೆನ್ ಅಂಟ್ರಪ್ರನರ್ ಅಂತೇಳಿ ಅವ್ರು ಇದು ನಡೆಸಿದ್ರಲ್ರಿ, ಆರ್ಗನೈಸ್ ಮಾಡಿದ್ರಲ್ಲ, ಅವ್ರ ಕಡೆಯಿಂದ ಇವ್ರಿಗೆ ಆ್ಯಕ್ಚುಲಿ ಸರ್ಟಿಫಿಕೇಟು ಸಿಕ್ಕದ್ರಿ. ಸೊ ಗ್ರೇಟ್ ಅಲ್ಲ ಇವರು ನೋಡ್ರಿ, ಇಷ್ಟೆಲ್ಲ ಐಟಮ್ಸ್ ಅದಾವೆ. ಸೊ ಮದ್ವೆಗೆ ಸಂಬಂಧಪಟ್ಟಂಥದ್ದು ಇಷ್ಟೆಲ್ಲ ಐಟಮ್ಸ್ ಸಿಗ್ತಾವೆ ಅಂತ. ಸೊ ಯಾರಾದರೂ ಬೇಕಾಗಿತ್ತಂದ್ರೆ ಬಂದು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ನಂಬರ್ ಅದನ್ನ ಕೆಳಗೆ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ ರೀ. ಇದು ಆ್ಯಕ್ಚುಲಿ ಬಿಜಾಪುರ್ನ ಆಶ್ರಮ ಹತ್ರ ಬರ್ತೈತಿ ಇವ್ರ ಮನೆ. ಸೊ ಯಾರಿಗಾದ್ರೂ ಬೇಕಂದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿರಿ. ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದಾವೆ ಐಟಮ್ಸ್ಗಳು. ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದ್ರೆ ಇವ್ರು ಪಾಪಡ್ ಕರೆದು ಕೊಡ್ತಾರೆ ರೀ ತಿನ್ನಾಕ. ನೀವು ಇಲ್ಲೇ ತಿಂದು ಯಾವ್ದು ಚಲೋ ಅನಿಸ್ತಾವೆ ಅವು ತೊಗೊಂಡು ಹೋಗ್ಬೋದು ರೀ. ಬೇಡಪ್ಪ ಅಂತಂದ್ರೆ ನಮಗೆ ಇಷ್ಟ ಆಗಿಲ್ಲ ಅಂದರೂ ಅವರೇನೇನು ಅನ್ಕೊಳಂಗಿಲ್ಲ ರೀ. ನೋಡ್ರಿ ನಾವು ಹೋದಾಗ ಇಷ್ಟು ಜನ ಇದ್ರೆ ಕಸ್ಟಮರ್ಸ್ ಕಂಟಿನ್ಯೂಸ್ ಆಗಿ ಚಲೋ ಮಾಡ್ತಾರಲ್ಲ, ಅದಕ್ಕೆ ಇಷ್ಟು ಜನ ಬರ್ತಾರೆ ರೀ. ಸೊ ಫೈನಲಿ ನಾವು ಗೋಧಿ ನೂಡಲ್ಸ್ ಶಾವ್ಗಿ ಹಪ್ಪಳ ಅದು ತೊಗೊಂಡೇವ್ರಿ. ಆ್ಯಕ್ಚುಲಿ ಇಲ್ಲಿ ಶಾವ್ಗಿಗೆ ರವಾ ಶಾವ್ಗಿಗೆ 80 ರೂಪಾಯಿ ಕೆ ಜಿ ಅಂತ, ಜವ್ಗೋದಿದ್ದು ಶಾವ್ಗಿ ಬೇಕಂದ್ರೆ 100 ರೂಪಾಯಿ ಅಂತ, ಬನ್ಸಿ ಗೋಧಿದ್ದು ಶಾವ್ಗಿ ಬೇಕಂದ್ರೆ 110 ರೂಪಾಯಿ ಕೆ ಜಿ ಅಂತ್ರಿ. ಸೊ ಹಪ್ಪಳ ತೊಗೊಂಡ್ರೆ 700 ರೂಪಾಯಿ ಕೆ ಜಿ, ಸಂಡಿಗೆ ತೊಗೊಂಡ್ರೆ 700 ರೂಪಾಯಿ ಕೆ ಜಿ, ಈ ಥರ ರೇಟ್ ಅದ ರೀ ಇಲ್ಲಿ. ಈಗ ಬರೀ ನೋಡುವ ಇಲ್ಲೊಂದಿಷ್ಟು ಮಾಹಿತಿ ಕೊಡ್ತಾರೆ ಈ ಶಾವ್ಗಿ ಬಗ್ಗೆ, ಮತ್ತು ಶಾವ್ಗಿ ಮಷಿನ್ ಬಗ್ಗೆ, ಹಂಗೆ ಈ ಬಿಸ್ನೆಸ್ ಬಗ್ಗೆನು ಹೇಳ್ತಾರೆ. ಸೊ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಈ ಮುಂದೆ ಸಿಗೋ ಇನ್ಫಾರ್ಮೇಷನ್ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ಬೋದ್ರಿ. ಸೊ ಇವಡೇನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ, ಬರ್ರಿ ಏನು ಹೇಳ್ತಾರಂತ ನೋಡೋಣಂತ. ಸೊ ಇದ ನೋಡ್ರಿ ಮಾಡು ಪ್ರಿಪ್ರೇಷನ್, ಅಲ್ಲಿ ಹಿಟ್ಟ ಕಲಿಸ್ತಾರ್ರಿ, ಕಲಸಿದ ಹಿಟ್ಟಾಗಿ ಬುಟ್ಟಿ ಒಳಗೆ ಹಾಕೊತಾರ್ರಿ, ಬುಟ್ಟಿ ಒಳಗಿಂದ ಹಿಟ್ಟು ರೆಡಿ ಆಗಿರ್ತದೆ ಕಲಸಿದ್ದು. ಸೊ ಅದನ್ನು ಮಷಿನ್ಗೆ ಹಾಕ್ತಾರ್ರಿ, ಮಷಿನ್ಗೆ ಹಾಕೋಣ. ಅಲ್ಲಿ ಮಷಿನ್ ರೊಟೇಟ್ ಆಗಿ ಕೆಳಗಿನ ಸೈಡ ಜಾಳಿ ಜಾಳಿಗೆ ಟೈಪ್ ಕೆಳಗೆ ಬರ್ತಾವ್ರಿ ಈ ಟೈಪ್. ಸೊ ಬರಿ ನೋಡೋಣಂತ ಈ ಮಷಿನ್ ರೇಟ್ ಏನದ, ಸೊ ಈ ಬಿಸ್ನೆಸ್ ಮಾಡೋಕೆ ಎಷ್ಟೆಷ್ಟು ಖರ್ಚಾಗುತ್ತದೆ, ಮತ್ತು ಇದಕ್ಕೆ ಟ್ರೈನಿಂಗ್ ಹೆಂಗೆ ಏನು ಅಂತ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಈಗ ಅವರು, ಅದ್ರ ಬಗ್ಗೆ ಕೇಳಣ್ರಿ. ಟ್ರೈನಿಂಗು ಕೊಡ್ತೀರೇನ್ರಿ ನೀವು ಬೇಕಂದ್ರೆ ಟ್ರೈನಿಂಗ್ ಕೊಡ್ತೀರಿ? ಹಾಂ, ನಿಮ್ಮ ಕಡೆ ಅದೇ 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 9 ಮಷಿನ್ ಹಾಕ್ಯಾರಲ್ಲ ನಿಮ್ಮ ಕಡೆ ಕಲ್ಕೊಂಡು ಹೋಗಿ. ಹೌದೇನ್ರಿ? ಹೌದೇನ್ರಿ? ಯೂಟ್ಯೂಬ್ ಸಜೆಷನ್ಸ್ ಕೊಟ್ಟೆ. ಹಾಂ ಟ್ರೈನಿಂಗ್ ಹಾಂ ಹಾಂ. ನೀವು ಮಷಿನ್ ಎಲ್ಲಿ ತರಿಸಿದ್ದೀರಿ? ನೀವೇ ತರಿಸ್ಕೊಡಿ. ಕೊಯಿಮತ್ತೂರೇನ್ರಿ? ಏನು ಕಾಸ್ಟ್ ಅದ್ರಿ ಮಷಿನಿಗೆ? ಇದು 3 ಲ್ಯಾಕ್ಸ್. ಯಾವುದು ಮಿಕ್ಸಿಂಗ್ ರೀ? 95,000. ಹಿಟ್ ಕಲ್ಸೋದೇನ್ರಿ? ಹಾಂ ಹಾಂ ಹಾಂ. ಇದಾದ್ರೆ 3 ಲ್ಯಾಕ್ ರುಪೀಸ್ ತನ ಅದ ರೀ? ಇರ್ಬೋದಿಲ್ಲ, ಅಂದಾಜು ಅಂದಾಜು. ಅಂದ್ರೆ ಹಾಂ ಹಾಂ, ಬೇರೆ ಊರಾಗ ಹಾಕ್ಯಾರ. ಹಾಂ ಹಾಂ ಹಾಂ. ಹೌದೌದು ಕರೆಕ್ಟ್. ಅಲ್ಲಿ ಹಾಕ್ಯಾರ. ಲೀಸ್ ಮ್ಯಾಗ ಕೊಟ್ಟಿರಿ. ಬೇರೆ ಯಾರಾದ್ರೂ ಹಾಕೋರಿದ್ರೆ ನಿಮಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ, ಫ್ರೀ ಆಗಿ ಹೇಳ್ಕೊಡ್ತೀವಿ. ಆಯ್ತು ಓಕೆ. ಹೌದು ಓಕೆ ರೀ. ಇಲ್ಲ ಗೊತ್ತು. ಓಕೆ ರೀ, ಥ್ಯಾಂಕ್ಸ್ ರೀ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ಬಿಸ್ನೆಸ್ ಮಾಡೋಕೆ ಮೇನ್ಲಿ 2 ಮಷಿನ್ ಬೇಕಾಗ್ತಾವ್ರಿ. ಒಂದು ಹಿಟ್ ಕಲಸು ಮಷಿನ್ಗೆ 95,000 1 ಲಕ್ಷ ತನಕ ಬೀಳ್ತದೆ ಅಂತ. ಸೊ ಸೆಕೆಂಡ್ ಮಷಿನ್ ಮೇನ್ ಮಷಿನ್ ಅದಕ್ಕೆ 3 ಲ್ಯಾಕ್ ರುಪೀಸ್ ತನಕ ಬೀಳ್ತದೆ ಅಂತ ಮೇಡಮ್ ಅವ್ರು ಹೇಳಿದರು. ಸೊ 2 ಮಷಿನ್ಗಳು ನಿಮ್ಗೆ ಕೊಯಿಮುತ್ತೂರು ತಮಿಳ್ನಾಡಿನಾಗ ಸಿಗ್ತಾವಂತ್ರಿ. ಆಮೇಲೆ ಈ ಬಿಸ್ನೆಸ್ ಮಾಡೋಕೆ ನಿಮ್ಗೆ ಇನ್ಫಾರ್ಮೇಷನ್ ಆಗಲಿ ಟ್ರೈನಿಂಗ್ ಆಗಲಿ ಶೈಲಜಾ ಮೇಡಮ್ ಅವರೇ ಕೊಡ್ತಾರಂತ ನಿಮಗೆ. ಸೊ ಅದನ್ನು ಫ್ರೀ ಆಗಿ. ಆ್ಯಕ್ಚುಲಿ ಅವ್ರು ಹೇಳಿದರು ಎಷ್ಟೋ ಜನ ಇದನ್ನು ಎಷ್ಟೋ ಅಮೌಂಟ್ ತೊಗೊಂಡು ಫೀಸ್ ತೊಗೊಂಡು ಟ್ರೈನಿಂಗ್ ಕೊಡ್ತಾರಂತ. ಬಟ್ ಮೇಡಮ್ ಅವ್ರೇನು ಹೇಳಿದರು, ನಾವು ಫ್ರೀ ಆಗಿ ಕೊಡ್ತೀನಿ ರೀ, ನಾ ಏನು 1 ರೂಪಾಯಿ ಕೊಡಬೇಡ್ರಿ, ಫ್ರೀ ಆಗಿ ನಾ ಎಲ್ಲನೂ ಟ್ರೈನಿಂಗು ಕೊಡ್ತೀನಿ, ಇನ್ಫಾರ್ಮೇಷನು ಕೊಡ್ತೀನಿ ಅಂತ ಹೇಳಕತ್ತಾರೆ. ಸೊ ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಇತ್ತಂದ್ರೆ ಮೇಡಮ್ಗೆ ಹೋಗಿ ಒಂದ್ಸಲ ಬೆಟ್ಟಾರಿ. ಸೊ ಈ ಥರ ಫ್ರೀ ಆಗಿ ಕಲಿಸೋರು ನಿಮ್ಗೆ ಎಲ್ಲಿ ಸಿಗಂಗಿಲ್ಲ. ಮತ್ತು ಈ ಬಿಸ್ನೆಸ್ಗೆ ಬೇಕಾದಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಎಲ್ಲನೂ ಅವರೇ ನಿಮ್ಗೆ ಕೊಡ್ತಾರೆ. ಸೊ ನಿಮ್ಗೆ ಯಾರಿಗಾರ ಇಂಟ್ರೆಸ್ಟ್ ಇತ್ತಂದ್ರೆ ಹೋಗಿ ಅವ್ರಿಗೆ ಒಂದ್ಸಲ ಬೆಟ್ಟಾಗ್ರಿ. ಓಕೆ, ನಾವು ಐಟಮ್ಸ್ ತೊಗೊಂಡಿವ್ರಿ, ನಡ್ರಿ ಈಗ ಮನೆಗೆ ಹೋಗೋಣ ಅಂತ. ನೋಡ್ರಿ ನೈಟ್ ವಿವ ಬಿಜಾಪುರದ ಹೈವೇದಾಗ ಎಷ್ಟು ಚಗಮಗಾಯಿ ಕಾಳಕತ್ತ ನಮ್ಮ ಬಿಜಾಪುರ. ನೀವು ನೀವು ನೂಡಲ್ಸ್ ಬಂದಿದ್ದ ನೋಡಿ, ನಿಂಗೆ ನೂಡಲ್ಸ್ ನೂಡಲ್ಸ್ ಬಂದದ ಬಾ ಇಲ್ಲಿ ನೋಡ ಬಾ ಹೇಳಿಲ್ಲ ಶಾಂಗಿ ತಂದಿ ನೋಡಿ ನಿಂಗೆ ನಂಗೆ ನೂಡಲ್ಸ್ ತಗೊಂಡ್ಬಂದಿದ್ದೆ.
ಏನ್ ಹೆಂಗದ ನೂಡಲ್ಸ್ ಹುಡುಗಿ ಸ್ಯಾಂಡ್ಗಿ ಆ್ಯಂಡ್ ನೂಡಲ್ಸ್ ಬೆಳ್ಳುಳ್ಳಿ ಸುಟ್ಟು ತಿನ್ನತ್ತೆ ನೋಡ್ರಿ ನಮ್ಮ ಅಯ್ಯ ಇದ್ಲು ನಮ್ಮ ಮಮ್ಮಿ ಮಮ್ಮಿ ದಿನಕ್ಕೆ ಒಂದು ಬೆಳ್ಳುಳ್ಳಿ ಕಿತ್ತಿದ್ರು ನೋಡ್ರಿಕೆ ಹಂಗಾಗಿ ಆಕೆ ಸ್ಟ್ರಾಂಗ್ ಇದ್ಲು 95 ಇಯರ್ಸ್ ತನಕ ಇದ್ದಕ್ಕೆ ಇನ್ನೊಂದು 5 ಇಯರ್ ಬರ್ತಿದ್ಲು ಅಂದ್ರೆ 100 ಇಯರ್ ಬರ್ತ್ಡೇ ಮಾಡೋರಿದ್ದೇವೆ ತಿರ್ಕೊಂಬಿಟ್ಲು ಚಿಪ್ 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 ಅಗೇನ್ ಇವತ್ತು ಗೋಬಿ 65 ಮಾಡತ್ತಳ ಲಕ್ಷ್ಮಿ ಮನೆ ಮಾಡಿದವ ಮನೆ ನನಗ ಲಕ್ಷ್ಮಿಗೆ ಸಾಲ ಇಲ್ಲದ ಹಂಗಾಗಿ ನಮಸ್ಕಾರ ಮಾಡಿವಿ ಈ ಸತಿ ಭಾವ ಮಾಡತ್ತೀವಿ. ಆಲ್ರೈಟ್ ಸ್ನೇಹಿತರೆ, ನೋಡಿದ್ರೆ ನಮ್ಮ ಇವತ್ತಿನ ವೀಡಿಯೋ ಸೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತೇಳಿ ಅನ್ಕೋತೀನಿ. ಎಷ್ಟೋ ಜನಕ್ಕೆ ಹೆಲ್ಪ್ ಆದರೂ ಆಗ್ಬೋದ್ರಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದು ಬರ್ರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳ್ರಿ, ಆಮೇಲೆ ಅವ್ರಿಗೆ ಸೆಂಡ್ ಮಾಡಿರಿ. ಯಾರಿಗೂ ಒಬ್ಬರಿಲ್ಲ ಒಬ್ಬರಿಗೆ ಹೆಲ್ಪ್ ಆಗೇ ಆಗುತ್ತೆ ಅಂತ ಅನ್ಕೋತೀನಿ. ಇದೇ ಥರ ಇನ್ಫಾರ್ಮೇಟಿವ್ ಬ್ಲಾಗ್ಸ್, ಲೈಫ್ ಸ್ಟೈಲ್ ಬ್ಲಾಗ್ಸ್, ಕುಕಿಂಗ್ ಬ್ಲಾಗ್ಸ್ ಆ್ಯಂಡ್ ಟ್ರಾವೆಲ್ ಬ್ಲಾಗ್ಸ್ ಬರ್ತಾ ಇರ್ತಾರೆ ನಮ್ಮ ಚಾನಲ್ದಾಗ, ನೋಡ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ಕೊತಾ ಇವತ್ತಿನ ಬ್ಲಾಗ್ ಮುಗಿಸ್ರಿ. ಮತ್ತು ಆ್ಯಸ್ ಯೂಶುವಲ್ ನಮ್ಮ ಮುಂದಿನ ಬ್ಲಾಗ್ನಾಗ ಸಿಗೋಣ್ರಿ. ಅಲ್ತನ ಟೇಕ್ ಕೇರ್, ಬಾಯ್ ರೀ.